ನಿನ್ನ ಇಲ್ಲಿ ಹೇಗೆ ಕರ್ಕೊಂಡು ಬಂದಿದ್ದಾರೆ ಗೊತ್ತಾ? ಗೊತ್ತು ಸರ್, ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಎಂತಕ್ಕಾಗಿ ಹೇಳೋಣ? ನಿನ್ನ ಎಂತಕ್ಕಾಗಿ? ಹೊಡೆಯೋದಕ್ಕಾಗಿ, ಹೊಡೆಯೋದಕ್ಕಾಗಿ. ನ್ಯಾಯ ಕೇಳಬೇಡ ಅಂತ ಗಮನಿಸೋಕ್ಕಾಗಿ ಅಷ್ಟೇ. ಇಲ್ಲ, ನಾನಂತವನಲ್ಲ ಅಂತ ಎಸ್ ಪಿ ಸಾಹೇಬ್ ನನಗೆ ತಿಳಿಸಿರ್ಬೇಕಂದ್ರೆ ಹೌದು ತಿಳಿಸಿದ್ದಾರೆ. ತಾವು ತುಂಬಾ ನಿಷ್ಠಾವಂತರಂತೆ. ನೀವು ನಿಷ್ಠಾವಂತರೆ ಆಗಿದ್ರೆ ಆ ಮೋಸಗಾರರನ್ನ ಯಾಕೆ ಹಿಡಿಯಲಿಲ್ಲ ಸರ್? ಗೊತ್ತಾಯ್ತು ಸರ್, ಅವ್ರು ಎಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾರೆ ಅನ್ನೋ ಭಯ. ಅವರು ಸರಿಯಾಗಿ ನನ್ನ ಕೈಗೆ ಸಿಗಬೇಕಾದ್ರೆ ಬಲವಾದ ಆಧಾರ ಸಾಕ್ಷಿ ಸಾಕ್ಷಿ. ಸಾಕ್ಷಿ ಸಾಕ್ಷಿ ಸಾರ್, ನನಗಿಂತಲೂ ಬೇರೆ ಸಾಕ್ಷಿ ಬೇಕಾ ನಿಮಗೆ? ನಿನ್ನ ಸಾಕ್ಷಿ ಅವರ ಮುಂದೆ ನಡೆಯೋದಿಲ್ಲ, ಅದಕ್ಕಾಗಿ ನಿನ್ನನ್ನು ಇಲ್ಲಿಗೆ ಕರೆಕಂಡದ್ದು. ಅಂದ್ರೆ ಆ ಮೋಸಗಾರರ ಒಂದು ಸತ್ಯ ಸಾಕ್ಷಿ ನಿಮ್ಮ ತಂದೆ ಬಚ್ಚಿಟ್ಟಿದ್ದಾರೆ, ಅದು ನಿನಗೂ ಗೊತ್ತಿದೆ ಅಂತ ಹೇಳಿದ್ರೆ ಸಾರ್? ನನಗೆ ಗೊತ್ತಿದೆ ಸಾರ್, ಗೊತ್ತಿದೆ. ಆ ಮನೆ ಹಾಳರ ಕುತಂತ್ರ ಒಂದು ಸತ್ಯ ಸಾಕ್ಷಿ ನನ್ನ ಹತ್ರಿಗೆ ಸಾರ್, ನನ್ನ ಹತ್ರಿಗೆ ಎಲ್ಲಿದೆ ಸಾರ್? ಅದೇ ನೆನಪಿದೆ ಸಾರ್ ಸಾರ್, ಕಣ್ಣಾರೆ ಕಂಡ ಘಟನೆ ಸಾಕ್ಷಿ ಆಗುವುದಿಲ್ಲ. ಇಲ್ಲ, ಅವೆಲ್ಲ ಕೋರ್ಟಿನಲ್ಲಿ ಸುಳ್ಳು ಅಂತ ಸಾಬೀತು ಮಾಡ್ತಾರೆ. ಕೋರ್ಟು ಕಚೇರಿ ವಕೀಲರು, ಆಹಾ ಎಷ್ಟು ಚೆನ್ನಾಗಿದೆ ಸರ್ ನಿಮ್ಮ ಕಾನೂನು ಸರ್. ಸಂವಿಧಾನದಲ್ಲಿ 100 ಅಪರಾಧಿಗಳು ತಪ್ಪಿಸಿಕೊಂಡರೆ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆಯಾಗಬಾರ್ದು ಅಂತಾರೆ. ಆದ್ರೆ ಪ್ರಸ್ತುತ ನಮ್ಮ ಸಮಾಜದಲ್ಲಿ ನಡೆದಿದ್ದಾದ್ರೂ ಏನ್ ಸರ್, ಬರೀ ಬರೀ ನಿರಪರಾಧಿಗಳಿಗೆ ಶಿಕ್ಷೆ, ನಿರಪರಾಧಿಗಳಿಗೆ ಶಿಕ್ಷೆ. ನಿಜವಾದ ಅಪರಾಧಿಗಳು ರಾಜಾರೋಷವಾಗಿ ನಡೀತಾ ಇದ್ದಾರೆ ಸರ್, ರಾಜಾರೋಷವಾಗಿ ನಡೀತಾ ಇದ್ದಾರೆ. ಅವರನ್ನ ಹಿಡಿದು ಹೊರಗಡೆ ಹಾಕ್ಲಿಕ್ಕೆ ನಿಮಗೆ ಸಾಕ್ಷಿ ಬೇಕು, ಸಾಕ್ಷಿ. ಕಣ್ಣಿಗೆ ಕಾಣುವ ಆಧಾರ ಬೇಕು. ಅದು ಎಂತವರಿಗೆ? ನಮ್ಮಂತ ಬಡವರಿಗೆ ಮಾತ್ರ ಸರ್, ಬಡವರಿಗೆ ಮಾತ್ರ. ಅದೇ ಒಬ್ಬ ಶ್ರೀಮಂತ ಸುಳ್ಳು ಸಾಕ್ಷಿ ಕೊಟ್ಟುಬಿಟ್ರೆ ಅದು ಅದೇ ಸತ್ಯ ಸಾಕ್ಷಿ ಆಗಿಬಿಡ್ಬೋದು ಸರ್, ಸಾಕ್ಷಿ ಆಗಿಬಿಡ್ತದೆ. ಅದನ್ನ ಕೇಳುವ ಹಕ್ಕು ಯಾರಿಗೂ ಇಲ್ಲ. ನೀವು ಕೇಳ್ತೀರೇನು? ಇಲ್ಲ, ನಿಮ್ಮಿಂದ ಕೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಇದು ದರಕಾರವಿಲ್ಲ. ಅವೇಶ್ ನೀನು ಮನೆಗಳಿ ಬರ್ತೀನಿ. ನಾನು ಹುಚ್ಚರಂತೆ ಕಂಡ ನಿಮಗೆ ನಿಜ ಇಲ್ಲ? ನಾನು ಹುಚ್ಚನ ಸರ್, ನಾನು ಹುಚ್ಚ. ಎಂತ ಹುಚ್ಚ? ನ್ಯಾಯಕ್ಕಾಗಿ ಹೋರಾಡುವ ಹುಚ್ಚ ಸರ್, ನಾನು ನ್ಯಾಯಕ್ಕಾಗಿ ಹೋರಾಡುವ ಹುಚ್ಚ. ಎಲ್ಲಿದೆ ಸರ್ ನ್ಯಾಯ? ಎಲ್ಲಿದೆ ಸರ್ ನ್ಯಾಯ? ಶ್ರೀಮಂತರ ಕಪ್ಪಿ ಮುಷ್ಟಿ ಎಲ್ಲಿದೆ ಸರ್ ನ್ಯಾಯ? ಶ್ರೀಮಂತರ ಕಪ್ಪಿ ಮುಷ್ಟಿ ಎಲ್ಲಿದೆ? ನ್ಯಾಯ ಅನ್ಯಾಯ, ನ್ಯಾಯ ಯಾ 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 ಯಾ
ಅವಕಾಶ ಹುಡುಕುತ್ತಾನೆ. ಇದೇ ರೀತಿ ಅನ್ಯಾಯಕ್ಕೆ ಎಷ್ಟೋ ಜನ ನ್ಯಾಯದ ಮೇಲೆ ವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ಏನೇ ಆಗ್ಲಿ ಇವರಿಗಾದ ಅನ್ಯಾಯಕ್ಕೆ ಪಣ ತಟ್ಟು ನ್ಯಾಯವನ್ನು ದೊರಕಿಸಿಕೊಳ್ಳಲೇಬೇಕು. ಯಾವುದೋ ಹೆಣ್ಣನ್ನು ಒಟ್ಟಿಸಿಕೊಂಡು ಈ ಕಡೆಗೆ ಬರ್ತಾ ಇದ್ದಾರೆ. ಇವನ ಅಟ್ಟಹಾಸಕ್ಕೆ ತಕ್ಕ ಪಾಠ ಕಲಿಸಲೇಬೇಕು.